ವಿಜಯ್ ಅವರ ಜೊತೆಗೆ ನಟನೆ ಮಾಡಿದ್ದು ಅದ್ರ ಜೊತೆಗೆ ಅವ್ರನ್ನ ಡೈರೆಕ್ಟರ್ ಆಗಿ ನೋಡಿದ್ದು ಎರಡನ್ನೂ ಡಿವೈಡ್ ಮಾಡಿದ್ರೆ ಒಬ್ಬ ನಟ ಆಗಿ ದುನಿಯಾ ವಿಜಯ್ ಅವರೇನು ಒಬ್ಬ ನಿರ್ದೇಶಕರಾಗಿದ್ದು ಅವ್ರ ಅನ್ಕೊಂಡಿರುವಂತಹ ಕೆಲಸನ ಅವ್ರು ತಲುಪಿಸ್ಬೇಕು ಅಂತಿರೋ ವಿಷಯನ ತಲುಪಿಸಿದ್ದಾರೆ ಅಂತ ಅವ್ರು ತುಂಬಾ ಕಷ್ಟಪಟ್ಟಿದ್ರು ಸರ್ ಇಡೀ ತಂಡ ಬಿಕಾಸ್ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಮ್ಯಾಟರ್ ಆ ಈ ಡ್ರಗ್ಸ್ ಅನ್ನೋವಂಥದ್ದು ಪ್ರತಿಯೊಂದು ಬಹಳ ಸೆನ್ಸಿಟಿವ್ ಇದೆ ಸೊ ಎರಡು ಐ ಸಿ ಎವ್ರಿ ಡಿರೆಕ್ಟರ್ ಹ್ಯಾಸ್ ಅನ್ ಆಕ್ಟರ್ ತೆಗಿಸ್ಬೇಕು ಹಾಗಾಗಿ ಈ ಅಮೇಜಿಂಗ್ ಬೋತ್ ಈಸ್ ಅಮೇಜಿಂಗ್ ಹೀರೋಯಿನ್ ಅಂದ್ರೆ ಬೆಳ್ಳಿಗೆ ಇರಬೇಕು ಮಾಡರ್ನ್ ಆಗಿ ಇರಬೇಕು ಫ್ಯಾಷನಬಲ್ ಆಗಿರ್ಬೇಕು ಹಿಂಗಿದ್ರೆ ಮಾತ್ರ ಹೀರೋ ಈ ತರದ್ದು ಅನ್ಕೊಂಡಿರೋ ಮನಸ್ಥಿತಿಗಳನ್ನ ನೋಡಿದ್ರೆ ನಿಮ್ಗೆ ಪರ್ಸನಲ್ ಆಗಿ ಏನ್ ಫೀಲ್ ಆಗುತ್ತೆ ಪಾಪ ಅನ್ಸುತ್ತೆ ಸರ್ ಅಯ್ಯೋ ಅವ್ರ ಲೆನ್ಸ್ ವೈಡ್ ಇಲ್ವಲ್ಲ ಅಂತ ಅನ್ಸುತ್ತೆ ನನಗೆ ಅದನ್ನ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ನಾನು ತಗೊಳಕ್ ಹೋಗಲ್ಲ ಸರ್ ಬಿಕಾಸ್ ದಿನ ಥಿಯೇಟರ್ನಲ್ಲಿ ನೀವು ಆಕ್ಟಿಂಗ್ ನ ಕಲ್ತು ಸಿನಿಮಾಗೆ ಬರ್ತೀವಿ ಥಿಯೇಟರ್ಗೂ ಸಿನಿಮಾಗೂ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಎಲ್ಲಾ ಆಯಾಮಗಳಲ್ಲೂ ತಗೊಂಡ್ರು ಕೂಡ ತುಂಬಾ ವ್ಯತ್ಯಾಸ ಇದೆ ಥಿಯೇಟರ್ ಕಲ್ತಿದ್ದು ಬಿಟ್ಟು ಸಿನಿಮಾದಿಂದ ಅಂದ್ರೆ ಈ ಎಸ್ಪೆಷಲಿ ಭೀಮಾ ಸಿನಿಮಾದಿಂದ ಇವತ್ತಿಗೆ ಅಶ್ವಿನಿ ಅವರು ಏನನ್ನೆಲ್ಲ ಕಲ್ತಿದ್ದಾರೆ ಬಹಳಷ್ಟು ವಿಷಯಗಳು ಸರ್ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ ನಾನು ಒಂದು ಟೆಕ್ ತುಂಬಾ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಬಿಕಾಸ್ ನನಗೆ ಅವಾಗ ಅಲ್ಲಿ ಅಷ್ಟೊಂದು ಟೆಕ್ನಿಕಾಲಿಟಿ ನಿಮ್ಗೆ ಗೊತ್ತಾಗಲ್ಲ ಸಿನಿಮಾ ಮೀನ್ ಕಂಪಾರಿಸನ್ ತುಂಬಾ ತಪ್ಪು ಬಟ್ ನಾವು ಹೇಳಬೇಕು ಅಂತಂದ್ರೆ ಅದು ಅದು ತುಂಬಾ ಅಡ್ವಾನ್ಸ್ಡ್ ಆಗಿ ನಾವು ಇಲ್ಲಿ ಕಲಿತೀವಿ ಅದಾದ್ಮೇಲೆ ಅಲ್ಲಿ ಬೇರೆ ನಾವು ಮಾಡುವಂತಹ ಸಣ್ಣ ಪುಟ್ಟ ಜೆಸ್ಚರ್ಗಳು ಎಷ್ಟು ಅದು ಪರಿಣಾಮ ಬೀಳುತ್ತೆ ಅನ್ನೋದು ದಟ್ ವಾಸ್ ಒನ್ ಮೇಜರ್ ಪಾಯಿಂಟ್ ನಾನು ಕಲ್ತಿತ್ತು ಒಂದು ಸಣ್ಣ ಜೆಸ್ಟರ್ ಕೂಡ ಮಾತಾಡ್ತಾರೆ ನನಗೆ ನಾವು ರಿವ್ಯೂ ಹೋದಾಗ ಎಲ್ಲ ಕಡೆನೂ ಸಣ್ ಸಣ್ಣ ಜೆಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ರು ಅವ್ರನ್ನ ಹೊಡೆದಿದ ತಕ್ಷಣ ನೀವ್ ಹಿಂಗ ಅಂತಿರಲ್ಲ ಅನ್ನಂತಿದ್ರು ಆಮೇಲೆ ನೀವು ಭೀಮಾ ಅಂತ ನೀವ್ ಕರಿತಿರಲ್ಲ ಅದು ಅಂದ್ರೆ ಪುಟ್ ಪುಟ್ ಜೆಸ್ಟರ್ಸ್ ಅವರು ಅದನ್ನ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅಹ್ ಅದ್ ಎಷ್ಟು ಮುಖ್ಯ ಇದೆ ಅಹ್ ಅಂದ್ರೆ ಅನ್ನ ಒಂದ್ಸತಿ ಅನ್ಕೊಂಡ್ಬಿಡ್ತಿದ್ ಅಯ್ಯೋ ಇದೆಲ್ಲ ಕಾಣುತ್ತಾ ಗೊತ್ತಾಯಲ್ಲ ಅನ್ಸುತ್ತೆ ಅಂತ ಪ್ರತಿಯೊಂದು ಗೊತ್ತಾಗುತ್ತೆ ಆಮೇಲೆ ಎಷ್ಟು ಇನ್ವಾಲ್ವ್ ಆಗಿರ್ಬೇಕು ನಾವು ಆ ಇನ್ವಾಲ್ವ್ಮೆಂಟ್ ಇದ್ರೇನೆ ಅದು ಗೊತ್ತಾಗೋದು ಅಂತ ತುಂಬಾ ಭೀಮಾ ವಾಸ್ ಕಂಪ್ಲೀಟ್ಲಿ ಅ ಲರ್ನಿಂಗ್ ಪ್ರೊಸೆಸ್ ನನಗೆ ಕಂಪ್ಲೀಟ್ ತುಂಬಾ ಕಲಿತಿದಿರಿ ತುಂಬಾ ತುಂಬಾ ಕಲಿತಾನೆ ಇದೀನಿ ಇನ್ನ ದುನಿಯಾ ವಿಜಯ್ ಅವರ ಜೊತೆಗೆ ನಟನೆ ಮಾಡಿದ್ದು ಅದರ ಜೊತೆಗೆ ಅವರನ್ನ ಡೈರೆಕ್ಟರ್ ಆಗಿ ನೋಡಿದ್ದು ಎರಡನ್ನೂ ಡಿವೈಡ್ ಮಾಡಿದ್ರೆ ಒಬ್ಬ ನಟ ಆಗಿ ದುನಿಯಾ ವಿಜಯ್ ಅವರೇನು ಒಬ್ಬ ನಿರ್ದೇಶಕರಾಗಿ ಸರ್ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಅಂದರೆ ನಾನು ಮಾತಾಡೋದು ತುಂಬಾ ತುಂಬ ತುಂಬ ಸಣ್ಣವಳು ನಾನು ಆದರೆ ನಾನು ಹತ್ತಿರದಿಂದ ಒಂದು ಮೂರು ವರ್ಷ ಒಂದ್ ಟೈಮ್ ಒಂದು ಜರ್ನಿ ಇರೋದ್ರಿಂದ ಹೀ ಇಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ತುಂಬಾ ಒಳ್ಳೆ ನಟನೆ ನಟ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂದರೆ ನೀವು ಇವಾಗ ಯಾವಾಗ್ಲೂ ಅಷ್ಟೇ ಗಿವ್ ಟೇಕ್ ಇದ್ರೇನೆ ಅದೇನಾದ್ರೂ ಆಗಕ್ಕ ಇಲ್ಲ ಅಲ್ಲ ಏನಾದ್ರೂ ಹುಟ್ಟಕ್ ಆಗೋದು ಆ ಸಮಯದಿಂದನೇ ಅವರು ಒಂದ್ ಫ್ರೆಶ್ ಹುಡ್ಗಿ ಯಾರೋ ನಾನ್ ಏನನ್ನೋದು ಫಿಲ್ಮಿ ಬ್ಯಾಕ್ ಗ್ರೌಂಡ್ ಅವಳದು ಬಟ್ ಇಂದ ಕಲ್ತಿದ್ದಾಳೆ ಹೌದು ಆ ಕಂಫರ್ಟ್ ಝೋನ್ ಕೊಡ್ಲಿಲ್ಲ ಕೊಡಲಿಲ್ಲ ಅಂದಿದ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರೆ ನೀವು ಆ್ಯಕ್ಟರ್ ಜೊತೆಗೆ ಒಂದು ಕೋ ಆ್ಯಕ್ಟರ್ ನೀವು ಹೆಂಗೆ ಟ್ರೀಟ್ ಮಾಡ್ತೀರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ್ಯಂಡ್ ನನ್ನ ನಾನು ಅವರ ಆ್ಯಕ್ಟಿಂಗ್ ಸ್ಕಿಲ್ಸಲ್ಲಿ ಭಾಳ ಕಲ್ತಿದ್ದೀನಿ ತುಂಬ ಕಲ್ತಿದ್ದೀನಿ ಆ್ಯಸ್ ಅ ಡಿರೆಕ್ಟರ್ ಹೀಸ್ ಪ್ರೂವ್ಡ್ ಎವ್ರಿಬಡಿ ಆಲ್ರೆಡಿ ಅವರ ಎರಡನೇ ಅಲ್ಲಿ ಅವ್ರು ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಆದರೆ ಸರ್ ಇನ್ನೂ ಡೆಪ್ತಿಗೆ ಹೋದರೆ ಹೀ ಇಸ್ ಅ ವೆರಿ ವೆರಿ ಇಂಟೆಲಿಜೆಂಟ್ ಡಿರೆಕ್ಟರ್

ಅಂದ್ರೆ ನನ್ನ ಸ್ಕಿನ್ ಟೋನ್ ಸ್ವಲ್ಪ ಡಾರ್ಕ್ ಇರೋದಕ್ಕೆ ನನಗೆ ತುಂಬಾ ಕಡೆ ಅವಮಾನಗಳಾಗಿದೆ ಕೆಲವೊಂದು ಮಾಡಲಿಂಗ್ ಪ್ರಪಂಚದಿಂದ ಕೂಡ ನನ್ನ ಹೊರಗ ಅಂತ ಮೋಸ್ಟ್ಲಿ ಅವರ ಕಷ್ಟ ಅವ್ರಿಗೆ ಗೊತ್ತಾಗೋದು ಅನ್ನೋ ರೀತಿ ವಿಜಯ್ ಸರ್ ಕೂಡ ನಾನು ಕೂಡ ಕಪ್ಪು ಅಶ್ವಿನಿ ಕೂಡ ಕಪ್ಪು ಅನ್ನೋ ತರದ್ದು ಒಂದಷ್ಟು ಆ ಆಗ ಆ ಸ್ಟೇಜ್ ನಲ್ಲಿ ನೀವು ಎದುರಿಸಿದಂತಹ ಅವಮಾನಗಳು ಏನೆಲ್ಲ ಅವಮಾನಗಳನ್ನ ನೀವು ಎದುರಿಸಿದ್ರಿ ಸರ್ ನಾನು ಯಾವುದೇ ಒಂದು ಅಹ್ ಸಿಚುವೇಶನ್ ಅವಮಾನ ಅಂತ ತಗೊಳಲ್ಲ ನಾನು ಅದು ಯಾವಾಗ್ಲೂ ಇನ್ಪುಟ್ ಅಂತಾನೆ ತಗೋತೀನಿ ಇನ್ಪುಟ್ಸ್ ಅದು ಆ ಸಿ ಪ್ರತಿ ಪ್ರತಿ ಸತಿನೂ ಒಬ್ಬ ನಿರ್ದೇಶಕ ಕಥೆನ ಆಯ್ಕೆ ಮಾಡ್ಕೋಬೇಕಾದ್ರೆ ಅವಂದೇ ಆದಂತ ಕನ್ಸಿಟ್ಕೊಂಡಿರ್ತಾರ ಅವರು ನನ್ನ ಪಾತ್ರಗಳು ಹೀಗಿರ್ಬೇಕು ಅಂತ ಅವರು ನನ್ನನ್ನು ಚೂಸ್ ಮಾಡಲಿಲ್ಲ ಅಂತ ನನ್ನ ಯಾವ ಧೋರಣೆಗಳು ಇಲ್ಲ ಯಾಕೆ ಅಂತಂದ್ರೆ ಈಗ ಈಗ ನನ್ನ ನನ್ನ ಒಂದು ಕತೆ ಅಂತಂದ್ರೆ ನನಗೊಂದು ಕನಸಿದೆ ಅಂತಂದ್ರೆ ಆ ಕನಸಿನ ಹುಡುಗಿ ಹಿಂಗೆ ಇರಬೇಕು ಅನ್ಸಿರುತ್ತೆ ನೀನು ಬೆಳ್ಳಗಿರು ಕಪ್ಪಗಿರು ಅದು ಅವ್ರ ಕನಸು ಅದು ಅವ್ರ ಹೋಲಿಕೆ ಅದು ನನ್ನ ತಪ್ಪು ಅಂತ ಹೇಳಲ್ಲ ಬಟ್ ನನಗೆ ಏನು ಏನು ಅನ್ನಿಸ್ತಿತ್ತು ಅಂತಂದ್ರೆ ಈ ಪರ್ಸೆಂಟೇಜ್ ಕಮ್ಮಿ ಇತ್ತು ಪರ್ಸೆಂಟೇಜ್ ಕಮ್ಮಿ ಬಟ್ ಈಗ ಅದು ಎಲ್ಲವೂ ಬದಲಾಗ್ತಿದೆ ಅನ್ನೋ ಖುಷಿ ನನಗ್ ಜಾಸ್ತಿ ಇದೆ ಅದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ನನಗೆ ಬದಲಾವಣೆ ಇದೆ ಅನ್ನೋ ಖುಷಿ ನಂಗೆ ತುಂಬಾ ಇದೆ ಆಗಿದೆ ಇಲ್ಲ ಅಂತ ಇಲ್ಲ ಬಟ್ ಅದನ್ನ ಯಾವ್ದು ನಾನು ಅವಮಾನಗಳು ಅಂತ ನಾನ್ ತಗೊಳದಿಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ಒಂದು ಹೀರೋಯಿನ್ ಅಂದ್ರೆ ಬೆಳ್ಳಿಗೆ ಇರ್ಬೇಕು ಮಾಡರ್ನ್ ಆಗಿ ಇರಬೇಕು ಫ್ಯಾಷನಬಲ್ ಆಗಿರ್ಬೇಕು ಹಿಂಗಿದ್ರೆ ಮಾತ್ರ ಹೀರೋಯಿನ್ ಈ ತರದ್ದು ಅನ್ಕೊಂಡ್ರ ಮನಸ್ಥಿತಿಗಳನ್ನ ನೋಡಿದ್ರೆ ನಿಮ್ಗೆ ಪರ್ಸನಲ್ ಆಗಿ ಏನ್ ಫೀಲ್ ಆಗುತ್ತೆ ಪಾಪ ಅನ್ಸುತ್ತೆ ಸರ್ ಅಯ್ಯೋ ಲೆನ್ಸ್ ವೈಡಿನವಲ್ಲ ಅಂತ ಅನ್ಸುತ್ತೆ ನನ್ಗೆ ಅದನ್ನ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ನಾನು ತೊಗೊಳಕ್ ಹೋಗಲ್ಲ ಸರ್ ಬಿಕಾಸ್ ನಮ್ ಸೊಸೈಟಿ ಹಂಗಿದೆ ಏನು ಮಾಡಕ್ ಆಗಲ್ಲ ಇಟ್ಸ್ ಅದಕ್ಕೆ ನಾನ್ ಹೇಳ್ತಿರೋದು ಈಗ ಆ ಪರ್ಸ್ಪೆಕ್ಟಿವ್ ವೈಡ್ ಆಗಿದೆ ಆ ಲೆನ್ಸ್ ಒಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಲೆನ್ಸ್ ಸೊ ಅದಕ್ಕೆ ಪಾಪ ಅನ್ಸುತ್ತೆ ನನ್ಗೆ ಅಯ್ಯೋ ಅಂತ ಅನ್ಸುತ್ತೆ ಅಷ್ಟೇ ಇನ್ನ ಅಭಿಮಾ ಸಿನಿಮಾ ರಿಲೀಸ್ ಆಯ್ತು ರಿಲೀಸ್ ಆಗಿ ದೊಡ್ಡ ಮಟ್ಟದ ಹಿಟ್ ಆಯ್ತು ಇವತ್ತಿಗೂ ಕೂಡ ಥಿಯೇಟರ್ ನಲ್ಲಿ ಓಡ್ತಾ ಇದೆ ಎಷ್ಟ್ ಸಲ ನೋಡುದ್ರಿ ಸರ್ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಬಿಕಾಸ್ ಫಸ್ಟ್ ನಾವೆಲ್ಲ ವಿಜಿ ಸರ್ ಜೊತೆಗೆ ಇಡೀ ಟೀಮ್ ಕುತ್ಕೊಂಡು ಫಸ್ಟ್ ನಾವ್ ನೋಡಿದ್ದು ಅವಾಗ ಏನು ಗೊತ್ತಾಗ್ಲಿಲ್ಲ ಎಂಜಾಯ್ ಮಾಡಿರ್ತೀರ ತುಂಬಾ ಎಂಜಾಯ್ ಮಾಡಿದ್ವಿ ಬಟ್ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಏನ್ ನಡೀತಿದೆ ಏನು ಅನ್ನೋದು ಏನು ಗೊತ್ತಾಗ್ಲಿಲ್ಲ ನಮ್ಗೆ ಆಮೇಲೆ ಐ ತಿಂಕ್ ತುಂಬಾ ಸುಮಾರ್ ಸತಿ ನೋಡಿದ್ವಿ ನಾನು ಸುಮಾರ್ ಸತಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ನಿಮಗೆ ಕಂಪ್ಲೀಟ್ ಸಿನಿಮಾನ ನೀವು ನೋಡ್ಕೊಂಡು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಹೊರಗಡೆ ಬಂದಾಗ ಅನ್ಸಿದ್ದೇನು ನಿಮಗೆ ಅವ್ರು ಅನ್ಕೊಂಡಿರುವಂತಹ ಕೆಲಸನ ಅವ್ರು ತಲುಪಿಸ್ಬೇಕು ಅಂತಿರೋ ವಿಷಯನ ಅವ್ರು ತಲುಪಿಸಿದ್ದಾರೆ ಅಂತ ಅವ್ರು ತುಂಬಾ ಕಷ್ಟಪಟ್ಟಿದ್ರು ಸರ್ ಇಡೀ ತಂಡ ಬಿಕಾಸ್ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಮ್ಯಾಟರ್ ಆ ಈ ಡ್ರಗ್ಸ್ ಅನ್ನುವಂಥದ್ದು ಪ್ರತಿಯೊಂದು ಬಹಳ ಸೆನ್ಸಿಟಿವ್ ಇದೆ ಅದು ಹೆಂಗ್ ಬೇಕಾದ್ರೂ ಏನನ್ನೋದು ಯಾವ ರೀತಿ ಟರ್ನ್ ಬೇಕಾದ್ರೂ ತಗೊಂಡ್ಬಿಡ್ಬೋದಿತ್ತು ಬಟ್ ಅವ್ರ ಏನ್ ಅನ್ಕೊಂಡಿದ್ರು ಇಡೀ ತಂಡ ಅಷ್ಟು ಕಷ್ಟಪಟ್ಟು ನಾನ್ ಈ ಒಂದು ಮೆಸೇಜ್ ತಲ್ಪಿಸ್ಬೇಕು ಅಂತ ಅನ್ಕೊಂಡಿದ್ರು ಆ ಮೆಸೇಜ್ ಅವ್ರ ಅಷ್ಟು ಚೆನ್ನಾಗಿ ತಲ್ಪಿಸಿದಾರಲ್ಲ ಅನ್ನೋ ಖುಷಿ ನಂಗೆ ಬಹಳ ಇತ್ತು ಸರ್ ತಾಯಿ ತುಂಬಾ ತುಂಬಾ ಖುಷಿ ಪಟ್ರು ಆಕ್ಚುಲಿ ಸರ್ ಹತ್ರ ಬಂದ್ ಮಾತಾಡೋಣ ಫಸ್ಟ್ ಶೋ ನಮ್ಗೆ ಟಿಕೆಟ್ ಸಿಗ್ಲಿಲ್ಲ ಫುಲ್ ಸೆಕೆಂಡ್ ಶೋ ಬುಕ್ ಮಾಡಿದ್ವಿ ಒನ್ ಥರ್ಟಿಗೆ ಮಾಡಿದ್ವಿ ಸೊ ಅಮ್ಮ ಅಪ್ಪ ನನ್ನ ಫ್ರೆಂಡ್ ಎಲ್ಲಾರು ಬಂದು ವಿಜಯ್ ಸರ್ ನ ಮಾತಾಡ್ಸಿ ಹೋದ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಸಿನಿಮಾ ಅವ್ರಿಗೂ ಗೊತ್ತಾಗಿಲ್ಲ ಅವ್ರಿಗೂ ಗಾಬ್ರಿ ಅಯ್ಯೋ ಏನೋ ಏನಾಗ ಅಲ್ಲೋಗ ಅಣ್ಣಮ್ಮ ದೇವಸ್ಥಾನ ಎಲ್ಲಾ ಹೋಗಿ ಮುಕ್ಕೊಂಡೆಲ್ಲಾ ಬಂದಿದ್ದಾರೆ ಆಮೇಲೆ ಅಪ್ಪಂಗೆ ತುಂಬಾ ಇಷ್ಟ ಆಯ್ತು ಅಪ್ಪ ಹೇಳಿದ್ ಎಲ್ಲೂ ಫಿಲ್ಟರ್ ಇಲ್ದೆ ಇಷ್ಟು ರಾ ಆಗಿ ತೋರ್ಸಿದಿರಾ ನೀವು ಅಂತಾನೆ ಅಮ್ಮ ಅಪ್ಪ ಹೇಳಿತ್ತು ಬಿಕಾಸ್ ಅವ್ರು ನೋಡ್ತಾರಲ್ವಾ ಆಕ್ಚುಲಿ ಗಂಡ್ ಮಕ್ಳು ಇನ್ನೂ ಚೆನ್ನಾಗಿ ಜಾಸ್ತಿ ಏನನ್ನೋದು ವಿಷಯ ನೋಡ್ತಾರೆ ಹೆಣ್ಮಕ್ಳಿಗಿಂತ ಅವ್ರು ತುಂಬಾ ವಿಷಯಗಳು ಗೊತ್ತಾಗ್ಬಿಡತ್ತೆ ಸೊ ಅದಕ್ಕೆ ಅಪ್ಪ ಕರೆಕ್ಟ್ ಆಗಿ ತೋರ್ಸಿದಾರೆ ಸರ್ ಹೆಂಗಿದೆಯೋ ಹಂಗೆ ಇದೆ ಆಮೇಲೆ ನನ್ನ ಫ್ರೆಂಡ್ ಅವರ ಅಕ್ಕ ಏನೋ ಬಂದಿದ್ರು ಅವರು ಕೂಡ ತುಂಬಾ ಡಿಸ್ಕಶನ್ ಮಾಡಿದ್ರು ಯಂಗ್ಸ್ಟರ್ಸ್ ಬಗ್ಗೆ ನೀವ್ ಹೇಳಿರುವಂತಹ ರೀತಿ ಅದೆಲ್ಲ ತುಂಬಾ ಯಾರು ಇಷ್ಟು ರೋ ಆಗಿ ಯಾರು ತೋರ್ಸಕ್ ಆಗಲ್ಲ ಸರ್ ನನ್ಗೆ ಶಾಕ್ ಆಯ್ತು ಇದ್ ನಡೀತಿದೆ ಈಗ ನಾನು ಹುಷಾರಾಗಿರ್ಬೇಕು ನನ್ ಮಕ್ಳ ಬಗ್ಗೆ ಸೊ ಎವ್ರಿಬಡಿ ವೇ ಸೋ ಹ್ಯಾಪಿ ನಿಮಗ್ ಗೊತ್ತಿತ್ತ ಈ ತರದಲ್ಲ ಇದೆ ನಡೀತಿದೆ ಬೆಂಗಳೂರಲ್ಲಿ ಈ ತರದ್ದು ಅಂತ ಅವೇರ್ನೆಸ್ ಇತ್ತು ಸರ್ ತುಂಬಾ ಅಂದ್ರೆ ಇನ್ ಡೆಪ್ತ್ ಆಗಿ ಗೊತ್ತಿರಲಿಲ್ಲ ಇನ್ ಡೆಪ್ತ್ ಆಗಿ ಗೊತ್ತಿರಲಿಲ್ಲ ಇಷ್ಟು ಅದು ಚಿಕ್ಕ ಚಿಕ್ಕ ಮಕ್ಕಳವರೆಗೂ ತಲುಪಿದೆ ಆಮೇಲೆ ಅದಷ್ಟು ಹಾರಿಬಲ್ ಆಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಐ ವಾಸ್ ಅವೇರ್ ಬಟ್ ಐ ವಿಲ್ ಗೆಟ್ ಇನ್ ಇನ್ ಇಷ್ಟೊಂದೆಲ್ಲ ಭಯಾನಕವಾಗಿದೆ ಅಂತ ಗೊತ್ತಿರಲಿಲ್ಲ ನಿಮ್ಮ ಪಾತ್ರದ ಬಗ್ಗೆ ತಂದೆ ತಾಯಿ